ಎಲ್ಲರಿಗೂ ನಮಸ್ಕಾರ. ಸತ್ಯುಕ್ ತಂಡದಿಂದ ಮೆಣಸಿನಕಾಯಿ ಬೆಳೆಯುವ ರೈತರಿಗೆ ಒಂದು ಮಾಹಿತಿ. ಮೆಣಸಿನಕಾಯಿ ಬೆಳೆಯುವ ರೈತರೇ, ನಿಮ್ಮ ಜಮೀನಿನಲ್ಲಿ ಈ ಕೆಳಗಿನ ರೋಗ ಲಕ್ಷಣಗಳನ್ನು ನೀವು ಏನಾದರೂ ಗಮನಿಸುತ್ತಿದ್ದೀರಾ? ಎಂದರೆ ಎಲೆಗಳ ಮೇಲೆ ಕ್ಲೋರಾಟಿಕ್ ಕಲೆಗಳು ಮತ್ತು ಎಲೆಗಳು ಅಕಾಲಿಕವಾಗಿ ಬೀಳುವುದು ಮತ್ತು ಎಲೆಗಳ ಮೇಲೆ ಕಪ್ಪು ಮಸಿಯಂತಹ ಬೆಳವಣಿಗೆ ಮತ್ತು ಎಲೆಗಳ ಮೇಲೆ ಹನಿ ಡ್ಯೂ ವಿಸರ್ಜನೆಯನ್ನು ನಾವು ಕಾಣಬಹುದು. ಇದರಿಂದಾಗಿ ಕಪ್ಪು ಇರುವೆಗಳು ಕೂಡ ನಾವು ಕಾಣಬಹುದು. ಈ ಮೇಲಿನ ರೋಗ ಲಕ್ಷಣಗಳು ನಿಮ್ಮ ಜಮೀನಿನಲ್ಲಿ ಕಂಡುಬಂದರೆ ಇದು ಬಿಳಿ ನೊಣಗಳಿಂದ ಪ್ರಭಾವಿತವಾಗಿರುತ್ತದೆ. ಈ ಬಿಳಿ ನೊಣವು ಬೆಮಿನೀಷಿಯಾ ತಬಾಸಿ ಎಂಬ ಕೀಟದಿಂದ ಕಾರಣವಾಗಿರುತ್ತದೆ. ಇದು ಎಲೆಗಳ ಮೇಲೆ ದಾಳಿ ಮಾಡುತ್ತದೆ. ಇದು ಕೃಷಿ ಉಪಕರಣಗಳು, ಗಾಳಿಯ ಮೂಲಕ ಮತ್ತು ಸೋಂಕಿತ ಸಸ್ಯದ ಭಾಗಗಳಿಂದ ಹರಡುತ್ತದೆ. ಇದು ಸಸ್ಯಕ ಹಂತ, ಅಂದರೆ ವೆಜಿಟೇಟಿವ್ ಸ್ಟೇಜ್, ಕಾಯಿ ರಚನೆ ಮತ್ತು ಬೆಳೆಯ ನಂತರದ ಎಲ್ಲ ಹಂತಗಳಲ್ಲೂ ನಾವು ಈ ಕೀಟದ ದಾಳಿಯನ್ನು ನಾವು ಕಾಣಬಹುದು. ಇದನ್ನು ನಿಯಂತ್ರಣ ಮಾಡಲು ಹಳದಿ ಜಿಗುಟಾದ ಬಳೆಗಳು, ಅಂದರೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಗಳನ್ನು ಅಳವಡಿಸುವ ಮೂಲಕ ಇದನ್ನು ನಾವು ನಿಯಂತ್ರಣಕ್ಕೆ ತರಬಹುದು. ಅಥವಾ ಪ್ರೊಫೆನೋಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸುವ ಮೂಲಕ ಕೂಡ ನಾವು ಇದನ್ನು ನಿಯಂತ್ರಣಕ್ಕೆ ತರಬಹುದು. ಧನ್ಯವಾದಗಳು.